ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ನಮ್ಮ ಸಮಾಜದಲ್ಲಿ ವೈವಿಧ್ಯತೆ, ಅನೇಕ ವೈವಿಧ್ಯತೆಗಳನ್ನು ನೋಡ್ತೀವಿ. ನಮ್ಮಲ್ಲಿ ವೈವಿಧ್ಯತೆ ಅಂತಕ್ಕಂಥದ್ದು ಒಂದೊಂದು ಮನೆಗೂ ಇರ್ತದೆ, ಒಂದೊಂದು ವ್ಯಕ್ತಿಗಳಲ್ಲೂ ಇರ್ತದೆ, ಒಂದೊಂದು ಸಮೂಹದಲ್ಲೂ ಇರ್ತದೆ, ಒಂದೊಂದು ಸಮುದಾಯದಲ್ಲೂ ಇರ್ತದೆ. ಏಕರೂಪ ಆಚರಣೆಗಳು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಒಂದು ಹುಟ್ಟಲ್ಲಾಗಲಿ, ಒಂದು ಸಾವಲ್ಲಾಗಲಿ, ಅಥವಾ ಒಂದು ಮದುವೆ ಮುಂಜಿಗಳಲ್ಲಾಗಲಿ, ಏಕರೂಪತೆ ಇಲ್ಲವೇ ಇಲ್ಲ. ಇಂಥ ಒಂದು ಅಧೋಗತಿ ಬೇರೆ ಯಾವ ದೇಶದಲ್ಲೂ ಇಲ್ಲ. ನೀವು ಬೇರೆ ಯಾವುದೇ ದೇಶ ತಗೊಳ್ಳಿ, ಆ ದೇಶದ ಆ ಬೌಂಡ್ರಿ ಒಳಗಡೆ ನಡೆಯತಕ್ಕಂಥ ಕ್ರಿಯಾದಿಗಳು ಆ ದೇಶದ ಧರ್ಮ ಕ್ರಿಯಾದಿಗಳಾಗಿರ್ತವೆ. ಆ ದೇಶದ ಧರ್ಮದ ನೆಲೆಗಟ್ಟಿನ ಮೇಲೆ ಅವರೆಲ್ಲ ಕ್ರಿಯಾದಿಗಳನ್ನು ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಆಗಲ್ಲ. ಕುಲ, ಗೋತ್ರ, ಈ ಪಂಚಾಂಗ ಮತ್ತು ವರ್ಗಗಳು ಇವೆಲ್ಲವನ್ನು ಕೂಡ ನಮ್ಮನ್ನು ವೈವಿಧ್ಯಮಯ ಮಾಡಿಟ್ಬಿಟ್ಟಿದ್ದಾವೆ. ಆದರೆ ನಮ್ಮ ಪುಣ್ಯ, ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ್ದೀವಿ. ಅದೇ ಈ ಒಂದು ಮಣ್ಣಿನ ಗುಣ, ನಮ್ಮ ಪುಣ್ಯ. ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂತಹ ರಾಷ್ಟ್ರ ಯಾವುದಾದ್ರು ಇದ್ದರೆ ಅದು ಭಾರತ ದೇಶ. ಧರ್ಮಗಳು ಅನೇಕ, ಭಾಷೆಗಳು ಅನೇಕ, ಅದರ ಜೊತೆಯಲ್ಲಿ ಜಾತಿಗಳು ಅನೇಕ. ಜಾತಿಯನ್ನು ಹೋಗಲಾಡಿಸ್ಲಿಕ್ಕೆ ಈ ದೇಶದಲ್ಲಿ ಸಾಧ್ಯವಿಲ್ಲವೇನೋ ಅನ್ನುವ ಮಟ್ಟಕ್ಕೆ ಜಾತಿ ವ್ಯವಸ್ಥೆಗಳು ಗಟ್ಟಿಯಾಗಿಬಿಟ್ಟಿದ್ದಾವೆ. ಒಂದು ಕಾಲದಲ್ಲಿ ಜಾತಿನೇ ಬೇಡ ಅಂತ ಹೇಳ್ತಿದ್ದ ಸಮುದಾಯಗಳೇ ಜಾತಿಗಂಟ್ಕೊಂಡಿದ್ದಾರೆ. ಜಾತಿಯನ್ನು ಸಂಘ ಸಂಸ್ಥೆಗಳು ಕಟ್ಕೊಳ್ಳೋದ್ರ ಮುಖಾಂತರ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ರೀತಿ ದುರಾವಸ್ಥೆ ಅಂತೇಳಿ ಹೇಳಬಹುದು. ಇಲ್ಲಿ ನಾವು ಮುಖ್ಯವಾಗಿ ನಮ್ಮ ಜೀವನದ ಅತ್ಯಂತ ಗಣನೀಯ ಘಟ್ಟಗಳು ಅಂತಂತಂದರೆ ಹುಟ್ಟು, ಸಾವು, ಅದರ ಮಧ್ಯದಲ್ಲಿ ಬದುಕು, ಆ ಬದುಕಿನ ಮಧ್ಯದಲ್ಲಿ ಒಂದು ವಿವಾಹ ಮದುವೆ, ನಾಮಕರಣಗಳು, ಇವನ್ನು ಸಾಮಾನ್ಯವಾಗಿ ನಾವು ವೈದಿಕ ಆಚರಣೆಗಳ ಮೇಲೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವೈದಿಕ ಆಚರಣೆಗಳು, ಆ ವೈದಿಕ ಆಚರಣೆಗಳು ಹೇಗಿದ್ದಾವೆ ಅಂತಂದರೆ ಆಯಾ ಪ್ರಾದೇಶಿಕ ಪಂಚಾಂಗಗಳ ಮೇಲೆ ಅವಲಂಬಿಸಿದ್ದಾವೆ. ಒಂದೊಂದು ಪ್ರಾದೇಶಿಕಕ್ಕೂ ಒಂದೊಂದು ಪಂಚಾಂಗಗಳಿದ್ದಾವೆ. ತಮಿಳ್ನಾಡಿಗೊಂದಿದೆ, ಆಂಧ್ರ ಪ್ರದೇಶಕ್ಕೊಂದಿದೆ, ಕರ್ನಾಟಕಕ್ಕೊಂದಿದೆ. ಕರ್ನಾಟಕದಲ್ಲೇ ಸುಮಾರು ಇದ್ದಾವೆ. ಒಂಟಿ ಕೊಂಪಲ್ ಪಂಚಾಂಗ, ಮೈಸೂರು ಪಂಚಾಂಗ, ಆ ಪಂಚಾಂಗ, ಈ ಪಂಚಾಂಗ, ಒಂದಕ್ಕೊಂದು ತಾಳೆನೇ ಆಗೋಲ್ಲ. ಆದರೂ ನಾವು ತಾಳೆ ಇಲ್ಲದೇ ಇರತಕ್ಕಂಥ ಆ ಪಂಚಾಂಗಗಳನ್ನು ಕೂಡ ನಾವು ತಲೆ ಬಗ್ಗಿಸ್ತೀವಿ. ಇದು ನಮ್ಮ ಒಳ್ಳೆತನ. ನಮ್ಮ ಒಳ್ಳೆತನ ನೋಡ್ರಿ ಹೇಗಿದೆ. ಅದೇನೇ ಇರ್ಬೋದು, ಪಂಚಾಂಗದಲ್ಲಿ ಬರೆದಿದೆಯಾ, ನನಗೆ ಒಪ್ಪಿಗೆ ಅಷ್ಟೇ, ಇನ್ನೇನು ಕೇಳಲ್ಲ. ನೋಡಿ, ಈ ಸೂತಕ, ಮುಟ್ಟು, ಮಡಿ, ಮೈಲಿಗೆ, ಇವೆಲ್ಲವನ್ನು ಹುಟ್ಟಾಕಿ ಮನುಷ್ಯನ ವಿಭಜನೆ ಮಾಡ್ತಾ ಇರತಕ್ಕಂಥ ಆ ವ್ಯವಸ್ಥೆಯನ್ನು ನಾವು ಒಪ್ಕೊಂಡಿದ್ದೀವಿ. ಅದು ಏನೇ ಇರಲಿ, ಇವತ್ತು ಒಂದು ಒಳ್ಳೆ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಯಾವುದಪ್ಪ ಅಂತಂದರೆ ಸಾವು. ಸಾವು ಅಂತಕ್ಕಂಥದ್ದು ಶರಣರಿಗೆ ಬಹಳ ಸಂಭ್ರಮದ ವಿಚಾರ. ಹೇಗೆ ಅಂತಂದರೆ ಅವ್ರು ಹೇಳ್ತಾರೆ, ಸಾವು ನಮಗೆ, ಆ ಮರಣ ನಮಗೆ ಮಹಾನವಮಿ ಅಂತ ಹೇಳ್ತಾರೆ, ಹಬ್ಬ ಅಂತ ಹೇಳ್ತಾರೆ. ಹೇಗೆ ಹಬ್ಬ ಹೆಂಗಾಗುತ್ತೆ? ನಾವು ಆಳವಾಗಿ ವಿಷಯಕ್ಕೆ ಇಳಿದು ನೋಡಿದಾಗ ಅದು ಹಬ್ಬನೇ. ಅದು ಸಾವು ಅಂತಕ್ಕಂಥದ್ದು ಹಬ್ಬ. ಒಬ್ಬ ಮನುಷ್ಯ, ತಮಗೆಲ್ಲ ಗೊತ್ತೇ ಇರ್ತದೆ, ಒಬ್ಬ ಮನುಷ್ಯ ಈ ಭೂಮಿಯ ಮೇಲೆ
ಬರಬೇಕಾದ್ರೆ ನಾವು ಮೊದಲು ಭಗವಂತನ ಹತ್ರ ಇದ್ವಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ, ಅಲ್ಲಿ ಏನೋ ತಪ್ಪು ಮಾಡಿದ್ದಕ್ಕೆ ಇಲ್ಲಿ ಶಿಕ್ಷೆ ಕೊಟ್ಟು ಇಲ್ಲಿ ಹಾಕಿದ್ದೇನೆ ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ನಾವು ಇನ್ ಜನ್ರಲ್ಲಾಗಿ ಎಲ್ಲ ಮಾತಾಡ್ಕೋತೀವಿ. ಅಲ್ಲಿ ಹುದು ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ, ಮತ್ತೆ ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ಮತ್ತೆ ನಮ್ಮ ಮನೆಗೆ ಹೋಗ್ತೀವಿ, ನಮ್ದಲ್ಲಿ ಸ್ವಂತ ಮನೆ ಇದೆ, ಇಲ್ಲಿ ಬಾಡಿಗೆ ಮನೆಗೆ ಬಂದಿದ್ದೀವಿ ಅಂತೆಲ್ಲ ನಾವು ಮಾತಾಡ್ಕೋತೀವಿ. ನಾವು ಇನ್ನೂ ನಾವು ಈ ಕರ್ಮ ಸಿದ್ಧಾಂತದ ಮೇಲೆ ನಾವೇನಾದ್ರೂ ತುಲನಾತ್ಮಕವಾಗಿದ್ದನ್ನು ನಾವು ಚರ್ಚೆ ಮಾಡಿದ್ದೆ ಆದರೆ, ಈ ಭೂಮಿ ಒಂದು ಜೈಲು. ಈ ಜೈಲಿನಲ್ಲಿ ನಾವು ಬಂದು ಒಂದಷ್ಟು ಪಾತ್ರಗಳು ಮಾಡ್ತಾ ಇದ್ದೀವಿ. ಈ ಪಾತ್ರಗಳು ಮಾಡಿ ಆದಮೇಲೆ ನಮ್ಮ ಪಾಪ ಪುಣ್ಯಗಳ ಲೆಕ್ಕಾಚಾರ ಆದಮೇಲೆ ನಾವು ಪುಣ್ಯ ಸಂಪಾದನೆ ಮಾಡ್ಕೊಂಡಿದ್ವೋ ಅಥವಾ ಪಾಪ ಸಂಪಾದನೆ ಮಾಡಿಕೊಂಡ್ವೋ ಅಥವಾ ಹಿಂದಿನ ಬಾಕಿ ಲೆಕ್ಕ, ಆ ಬಾಕಿ ಲೆಕ್ಕಾಚಾರವನ್ನು ನಾವು ಸರಿಪಡಿಸ್ಕೊಂಡಿದ್ವೋ ಏನೋ, ಒಟ್ಟಾರೆ ಒಂದು ದಿನ ಸಾವು ಅನ್ನುವಂಥದ್ದು ನಮ್ಮ ಮನೆ ಬಾಗಿಲನ್ನು ತಟ್ಟುತ್ತೆ. ನಾವು ಅದಕ್ಕೆ ಏನೂ ಉದಾಹರಣೆ ಹೇಳದೆ ನಾವು ಅದರಿಂದ ಹೋಗಲೇಬೇಕಾಗುತ್ತೆ. ಏನೂ ಉದಾಹರಣೆ ಹೇಳೋಂಗಿಲ್ಲ, ಅದಕ್ಕಂತೂ ಏನೂ ಉದಾಹರಣೆ ಹೇಳೋಂಗಿಲ್ಲ, ನಾವು ಹೋಗಲೇಬೇಕಾಗುತ್ತೆ. ಆ ಹೋಗುವಂಥದ್ದನ್ನು ನಮ್ಮ ಶರಣರು ಹೆಂಗೆ ಹೇಳ್ತಾರೆ ಅಂತಂದರೆ ಬಿಡುಗಡೆ ಅಂತ ಹೇಳ್ತಾರೆ. ಎಲ್ಲಿಂದ ಬಿಡುಗಡೆ? ಈ ಲೌಕಿಕ ಪ್ರಪಂಚ ಅನ್ನುವಂತಹ ಈ ಕರ್ಮಕಾಂಡ, ಈ ಲೌಕಿಕ ಪ್ರಪಂಚ ಅಂತಕ್ಕಂಥ ಜೈಲು, ಈ ಜೈಲಿಂದ ಬಿಡುಗಡೆ. ಇಲ್ಲಿ ಬಿಡುಗಡೆ ಆದಾಗ ನಾವು ಅವನಿಗೆ ಹೇಗೆ ಕಳಿಸ್ಬೇಕು? ಓ, ಇವತ್ತು ಜೈಲಿಂದ ನಿನಗೆ ಬಿಡುಗಡೆ ಆಗಿದೆಯಪ್ಪ, ನೀನು ಪುಣ್ಯವಂತ, ನೀನು ಹೋಗಿರು, ನಾವು ನೆಕ್ಸ್ಟು ಬರ್ತೀವಿ, ನಮಗೂ ಒಂದು ಬಿಡುಗಡೆ ಕಾಲ ಬರ್ತದೆ, ಬರ್ತೀವಿ, ನೀನು ಹೋಗಿರು, ಸೆಂಡ್ ಆಫ್ ಕೊಟ್ಟು ಕಳಿಸ್ಬೇಕು ನಾವು ಬಹಳ ವಿಜೃಂಭಣೆಯಿಂದ. ಈ ಅನ್ಯ ಧರ್ಮೀಯರಲ್ಲಿ ತುಂಬ ಚೆನ್ನಾಗಿದೆ ಆಚರಣೆ, ಈ ಸಾವಿನ ಆಚರಣೆ ತುಂಬ ಚೆನ್ನಾಗಿದೆ. ಉದಾಹರಣೆಗೆ ನಾವು ಈ ಮೊಹಮ್ಮಡಿಯನ್ಸನ್ನು ತಗೊಂಡ್ರೆ, ಆ ಇಸ್ಲಾಮಿಕ್ ಧರ್ಮ ಇದೊಂದು ವಿಚಾರದಲ್ಲಿ ತುಂಬ ಅಚ್ಚುಮೆಚ್ಚು. ಇದೊಂದು ವಿಚಾರದಲ್ಲಿ ತುಂಬ ಚೆನ್ನಾಗಿ ಆ ಹೆಣಕ್ಕೆ ಸ್ನಾನ ಮಾಡಿಸ್ತಾರೆ. ಅವನು ಬದುಕಿದ್ದಾಗ 10 ನಿಮಿಷದಲ್ಲೋ 15 ನಿಮಿಷದಲ್ಲೋ ಸ್ನಾನ ಮಾಡ್ಕೊಂಡಿರ್ತಾನೆ. ಹೆಚ್ಚು ಕಡಿಮೆ ಒಂದು 1 ಅವರು ಸ್ನಾನ ಮಾಡಿಸ್ತಾರೆ. ಅದಕ್ಕೆ ಪರಿಮಳಯುಕ್ತವಾದಂತಹ ದ್ರವ್ಯಗಳನ್ನೆಲ್ಲ, ಕಾಯಿ ಒಂದು ಬರ್ತದೆ, ಆ ಕಾಯನ್ನು ಬಿಸಿ ನೀರಲ್ಲಿ ಹಾಕಿ ಕುದಿಸಿ ಅದರಲ್ಲಿ ಸ್ನಾನ ಮಾಡಿಸ್ತಾರೆ. ಉಗ್ರಲ್ಲಿರ್ತಕ್ಕಂಥ ಒಂದೊಂದು ಕೊಳೆಯನ್ನು ಸಹ ತೆಗಿತಾರೆ, ತೆಗೆದು ಅದಕ್ಕೆ ಶುಭ್ರವಾಗಿರ್ತಕ್ಕಂಥ ಬಟ್ಟೆನಲ್ಲಿ ಫೋಲ್ಡ್ ಮಾಡಿ ಒಂದು ಒಳ್ಳೆ ಬಾಕ್ಸಲ್ಲಿ ಇಡ್ತಾರೆ. ಇಟ್ಟು ನಂತರ ಏನು ಮಾಡ್ತಾರೆ, ಅದನ್ನು ಪ್ರಾರ್ಥನಾ ಸ್ಥಳಕ್ಕೆ ತಗೊಂಡೋಗಿ, ಮಸೀದಿಗಳಲ್ಲಿ ತಗೊಂಡೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಕ್ರಿಶ್ಚಿಯನ್ರು ಸಹ ಇದೇ ಅಭ್ಯಾಸ ಇಟ್ಕೊಂಡಿದ್ದಾರೆ. ನಾವುಗಳು ಏನು ಮಾಡ್ತೀವಿ, ಶೋಕ ಆಚರಣೆ ಮಾಡೋದೇ ಒಂದು ದೊಡ್ಡ ಸಂಪ್ರದಾಯ ನಮ್ಮಲ್ಲಿ. ಏನು, ಅವನು ಸತ್ತೋಗ್ಬಿಟ್ಟಿದ್ದಾನೆ, ಅವನು ಅಳಲಿಲ್ಲ ಅಂತಂದರೆ ಅವನ ಮುಂದೆ ಕೂತ್ಕೊಂಡು ಜೋರಾಗಿ ಎಲ್ಲರೂ ನೋಡೋಂಗೆ, ಅಳುವಂತಹ ಪಾತ್ರ ಮಾಡಿಲ್ಲ ಅಂತಂದರೆ ಬೇರೆಯವ್ರು ಏನು ತಿಳ್ಕೊಂಡ್ಬಿಡ್ತಾರೋ, ಅವನ ಬಗ್ಗೆ ಇವನಿಗೆ ಅನುಕಂಪನೆ ಇಲ್ಲ, ಅವನು ಸತ್ತೋಗ್ಬಿಟ್ಟಿದ್ದಾನೆ, ಒಂದು ಸ್ವಲ್ಪನೂ ಕೂಡ ಭಾವನೆಯೇ ತೋರಿಸ್ತಾ ಇಲ್ಲ, ನೋವನ್ನೇ ತೋರಿಸ್ತಾ ಇಲ್ಲ. ಆ ಬಾಂಧವ್ಯ ಹೇಗಿತ್ತು ಅನ್ನೋದನ್ನು ತೋರಿಸ್ತಾ ಅಂದರೆ, ಆ ಬಾಂಧವ್ಯ ಅವೆಲ್ಲ ಅಟ್ಯಾಚ್ಮೆಂಟ್ ಎಲ್ಲ ನಾವು ಹೊಳೋದ್ರ ಮುಖಾಂತರ ತೋರಿಸ್ಬೇಕು ಅನ್ನೋದು. ನೋಡಿ, ಯಾರಿಗೆ ಹುಟ್ಟು ಸಾವುಗಳ ಪ್ರಜ್ಞೆ ಇರ್ತದೆ ಅವ್ರಿಗೆ ಯಾರನ್ನು ಸಹ ಅಳೋದಿಲ್ಲ, ಅಳಕ್ಕೂಡ್ದು, ಯಾವ ಕಾರಣಕ್ಕೂ ಅಳಕ್ಕೂಡ್ದು. ನಮ್ಮ ಶರಣರು ಹೇಳ್ತಾರೆ, ಆ ಮನೆ ಅವತ್ತು ಒಂದು ಸೆಂಡಾಪು ಕೊಡುವಂತಹ ಮನೆ ವಾತಾವರಣವಾಗಿರಬೇಕು ಅಂತ ನಮ್ಮ ಶರಣರು ಹೇಳ್ತಾರೆ. ಜೊತೆಗೆ ಅದೇ ಮನೆಯಲ್ಲಿ ಆವತ್ತೆ ಬರುವಂತಹ ಎಲ್ಲ ನೆಂಟ್ರಿಸ್ಟರ್ಗೆ ಅಲ್ಲೇ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ನನಗೆ ಕೂಡ ಇದೆ. ಆದರೆ ನಾವೇನು ಮಾಡ್ಕೋತೀವಿ, ಸೂತಕ ವಾತಾವರಣದ ಮನೆ ಮಾಡ್ಕೊಂಡು ಬಿಡ್ತೀವಿ, ಸೂತಕ ವಾತಾವರಣದ ಮನೆ ಮಾಡ್ಕೊಂಡು ಬಿಡ್ತೀವಿ.
ಹಾಗೆ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಬಹಳ ಸಿಂಪಲ್ಲಾಗಿ ಹೇಳ್ತಾರೆ, ಯಾರು ದೇವರನ್ನು ನಂಬಿರ್ತಾರೆ, ಯಾರು ಶಿವನನ್ನು ನಂಬಿರ್ತಾರೆ ಅವರಿಗೆ ಈ ಸಾವು ನೋವು ಲೆಕ್ಕಕ್ಕೆ ಇಲ್ಲ, ಕಷ್ಟ ಸುಖಗಳು ಲೆಕ್ಕಕ್ಕಿಲ್ಲ. ಈ ದೇಹ ಅನ್ನುವಂತಹ ಈ ಮೊಬೈಲ್ ಫೋನ್ ಅಂತ ತಿಳ್ಕೊಳ್ಳೋಣ. ಈ ದೇಹ ಅಂತಕ್ಕಂಥ ಈ ಮೊಬೈಲ್ ಫೋನ್ಗೆ ನಾವು ಸಿಮ್ ಹಾಕಿದ್ರೆ ಮಾತ್ರ ಆ ಮೊಬೈಲ್ ಫೋನ್ ಕೆಲಸ ಮಾಡ್ತದೆ, ಆ ಫೋನ್ ಕೆಲಸ ಮಾಡ್ತದೆ. ಆ ಸಿಮ್ ಹೊರಗಡೆ ತೆಗೆದುಬಿಟ್ರೆ ಆ ಫೋನ್ ಕೆಲಸ ಮಾಡೋದಿಲ್ಲ. ಅಂದರೆ ಸಿಮ್ಗೆ ಒಂದು ಕಂಪ್ನಿ ಇದೆ, ಆ ಕಂಪ್ನಿ ಈ ಸಿಮ್ಮನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಕಂಟ್ರೋಲ್ ಮಾಡ್ತಾ ಇರ್ತಾರೆ. ನಾವೇನಾದರೂ ಹೆಚ್ಚು ಮಾತಾಡಿಬಿಟ್ಟು ನಾವು ಬಿಲ್ ಕಟ್ಟದಲೇ ಇಲ್ಲ ರೀ ನಾನು ಅಷ್ಟು ಮಾತಾಡೇ ಇಲ್ಲ, ನಾನು ಅಷ್ಟು ಬಿಲ್ ಕೊಡೋಕ್ಕಾಗಲ್ಲ ಅಂದರೆ ಅವನು ಹೇಳ್ತಾನೆ, ಬನ್ನಿರಿ ರೆಕಾರ್ಡ್ ತೋರಿಸ್ತೀನಿ ನನ್ನ ಹತ್ರ, ಪ್ರಿಂಟೌಟ್ ಮಾಡಿ ಕೊಡ್ತಾರೆ ನಮಗೆ. ನಿಮ್ಮ ರೆಕಾರ್ಡ್ ಅಲ್ಲ ನಮ್ಮ ಹತ್ರ ಇದೆ, ಬನ್ನಿರಿ. ಎಷ್ಟು ಕಾಲ್ ಮಾಡಿದ್ದೀರಾ, ಇಂಟರ್ನ್ಯಾಷನಲ್ ಕಾಲ್ ಎಷ್ಟು ಮಾಡಿದ್ದೀರಿ, ಎಸ್ ಟಿ ಡಿ ಎಲ್ ಮಾಡಿದ್ದೀರಿ, ಲೋಕಲ್ ಎಷ್ಟು ಮಾಡಿದ್ದೀರಿ, ಎಷ್ಟೊತ್ತು ಮಾತಾಡಿದ್ದೀರಿ ಎಲ್ಲವನ್ನು ಕೂಡ ಅವ್ರು ತೋರಿಸ್ತಾನೆ, ಅಂದರೆ ರೆಕಾರ್ಡ್ ಇರ್ತದೆ. ಹಾಗೆ ಮೊಬೈಲ್ ಫೋನ್ ಅಂತಕ್ಕಂಥ ಈ ಶರೀರದಲ್ಲಿ ಜೀವಾತ್ಮ ಅಂತಕ್ಕಂಥ ಸಿಮ್ ಕಾರ್ಡು, ಈ ಜೀವಾತ್ಮ ಅಂತಕ್ಕಂಥ ಸಿಮ್ ಕಾರ್ಡ್ಗೆ ಓನರ್ ಯಾರು ಅಂತಂದರೆ ಪರಮಾತ್ಮ ಶಿವ. ಎಲ್ಲವೂ ಕೂಡ ಅವನ ಹತ್ರ ರೆಕಾರ್ಡ್ ಇರ್ತದೆ, ಅವನ ಹತ್ರ ಏನೂ ಸುಳ್ಳು ಹೇಳೋಕ್ಕಾಗಲ್ಲ, ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವನಿಂದ ತಪ್ಪಿಸ್ಕೊಂಡು ಎಲ್ಲಿ ಓಡೋಗ್ತೀರಾ, ಎಲ್ಲಿ ಓಡೋದ್ರೂ ಕೂಡ ಭೂಮಿ ಮೇಲೆ ಓಡೋಗಬೇಕು, ಭೂಮಿನ ಬಿಟ್ಟು ಎಲ್ಲೂ ನೆಗೆಯೋಕ್ಕಾಗಲ್ಲ, ಜಂಪ್ ಮಾಡೋಕ್ಕಾಗಲ್ಲ. ಎಲ್ಲೇ ಓಡೋದ್ರೂ ಭೂಮಿಯ ಮೇಲೆ ಓಡೋಗಬೇಕು, ಎಲ್ಲಿ ಬಚ್ಚಿಕೊಂಡ್ರು ಭೂಮಿಯ ಮೇಲೆ ಬಚ್ಚಿಕೋಬೇಕು. ಅವನನ್ನು ಕಣ್ಣು ತಪ್ಪಿಸಿ ಏನನ್ನು ಮಾಡೋಕ್ಕಾಗೋದಿಲ್ಲ. ಆ ಸಿಮ್ ಕಾರ್ಡನ್ನು ಹೊರಗಡೆ ತೆಗಿತಾನೆ ಅಷ್ಟೇ. ಈ ಮೊಬೈಲ್ ಸೆಟ್ಟು ಅಂತಕ್ಕಂಥ ಈ ಶರೀರದಲ್ಲಿ ಜೀವಾತ್ಮ ಅಂತಕ್ಕಂಥ ಆ ಸಿಮ್ ಕಾರ್ಡನ್ನು ಆಚೆ ತೆಗಿತಾನೆ, ಮತ್ತು ಆ ಸಿಮ್ ಕಾರ್ಡನ್ನು ಇನ್ಯಾವುದೋ ಒಂದು ಶರೀರಕ್ಕೆ ಜೋಡಿಸ್ತಾನೆ. ಈ ಶರೀರ ಹೋಯಿತು, ಇನ್ನೊಂದು ಶರೀರಕ್ಕೆ ಜೋಡಿಸ್ತಾನೆ. ನಮ್ಮಲ್ಲೂ ಹಾಗೇ ಈ ಫೋನ್ಗಳನ್ನ ಕೆಲವರು ಸರೆಂಡರ್ ಮಾಡಿಬಿಡ್ತಾರೆ, ನಂಬರ್ಗಳನ್ನ ಆ ಕಂಪ್ನಿಗೆ ಸರೆಂಡರ್ ಮಾಡಿಬಿಡ್ತಾರೆ. ಇಲ್ಲ ರೀ ನಮ್ಮ ಬೇರೆ ನಂಬರ್ಗೆ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಸರೆಂಡರ್ ಮಾಡಿಬಿಡ್ತಾರೆ, ಅಲ್ಲಿ ಲ್ಯಾಬ್ಸ್ ಮಾಡಿಬಿಡ್ತಾರೆ. ಲ್ಯಾಬ್ಸ್ ಮಾಡಿಬಿಟ್ರೆ ಆ ಕಂಪ್ನಿ ಅವನು ಏನು ಮಾಡ್ತಾನೆ, ಅದನ್ನು ಇಲ್ಲಿ ಕರ್ನಾಟಕದ ಸಿಮ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ನಾಗಾಲ್ಯಾಂಡಲ್ಲೋ ಭೂತಾನಲ್ಲೋ ಜಮ್ಮು ಕಾಶ್ಮೀರದಲ್ಲೋ ಅಲ್ಲಿ ಕೊಡ್ತಾನೆ, ಅಲ್ಲಿ ಕೊಡ್ತಾನೆ ಈ ನಂಬರ್ ತೊಗೊಳಕ್ಕೆ ಅಲ್ಲಿ ಕೊಡ್ತಾನೆ. ಒಟ್ಟಾರೆ ಆ ಸಿಮ್ ಕಾರ್ಡು ಆ ನಂಬರು ಎಲ್ಲೋ ಒಂದು ಕಡೆ ಓಡ್ತಾ ಇರ್ತದೆ, ಆದರೆ ಮೊಬೈಲ್ ಫೋನು ಹಾಳಾದ್ರೂ ಹಾಳಾಗಿಬಿಡುತ್ತೆ, ಮೊಬೈಲ್ ಫೋನ್ ಹಾಳಾಗುತ್ತೆ, ಮತ್ತು ಅದಕ್ಕೆ ಸಿಮ್ ಕಾರ್ಡ್ ಹಾಕಿದ್ರೇ ಅದು ಆ್ಯಕ್ಟಿವೇಟ್ ಆಗೋದು. ಹೀಗೆ ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮನ ಮಿಲನ ಮತ್ತು ವಿಯೋಗ, ವಿಯೋಗ ಮತ್ತು ಮಿಲನ, ಮಿಲನ ಬಂದು ಸಾವು, ಮಿಲನ ಬಂದು ಸಾವು, ವಿಯೋಗ ಬಂದು ಹುಟ್ಟು. ಪರಮಾತ್ಮನಿಂದ ನಾವು ಈಚೆ ಬಂದಿದ್ದೀವಿ ಅಂತಂದರೆ ಇಲ್ಲಿ ಜನ್ಮ ತಗೊಂಡ್ವಿ ಅಂತ. ಇಲ್ಲಿ ನಾವು ಈ ಶರೀರವನ್ನು ಬಿಟ್ವಿ ಅಂತಂದರೆ ಮತ್ತೆ ಪರಮಾತ್ಮನ ಹತ್ರ ಹೋದ್ವಿ ಅಂತ. ಇಷ್ಟೇ, ಇಷ್ಟನ್ನು ತಿಳ್ಕೊಂಡ್ರೆ ಯಾರೊಬ್ಬರೂ ಕೂಡ ದುಃಖ ಪಡೋಂಗಿಲ್ಲ. ನಾವು ಈ ಭೂಮಿಯ ಮೇಲೆ ಒಂದು ಸ್ವಲ್ಪ ದಿನ ಇರ್ತೀವಲ್ಲ, ಫ್ಯಾಮಿಲಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಇರ್ತೀವಲ್ಲ, ಆ ಬಾಂಧವ್ಯ ಆ ನಂಟು ಆ ಅಟ್ಯಾಚ್ಮೆಂಟ್ ಇರುತ್ತಲ್ಲ ನಮಗೆ, ಆ ವ್ಯಾಮೋಹ ಇರ್ತದಲ್ಲ, ಆ ಮೋಹ ಇರ್ತದಲ್ಲ, ಅದು ನಮ್ಮನ್ನು ಅಳೋಂಗೆ ಮಾಡ್ತದೆ. ಈಗ ನೋಡಿರಿ, ನಮ್ಮ ಪಾಡಿಗೆ ನಾವು ಬಂದ್ವಿ, ನಮ್ಮ ಪಾಡಿಗೆ ನಾವು ಒಂದಿನ ಹೋಗ್ತೀವಿ, ನಮ್ಮ ಹೆಂಡತಿ ಅವ್ರ ಪಾಡಿಗೆ ಅವ್ರು ಬಂದರು ಅವರು ಒಂದಿನ ಹೋಗ್ತಾರೆ, ನಮ್ಮ ತಾಯಿ ಅವ್ರ ಪಾಡಿಗೆ ಅವ್ರು ಬಂದರು ಅವರು ಒಂದಿನ ಹೋದರು, ನಮ್ಮ ತಂದೆ ಅವ್ರ ಪಾಡಿಗೆ ಅವ್ರು ಬಂದರು ಅವ್ರ ಪಾಡಿಗೆ ಅವರು ಹೋದರು. ಇಲ್ಲಿ ಯಾರಿಗೆ ಯಾರೂ ಸಂಬಂಧ ಇಲ್ಲ, ಇಲ್ಲಿ ಯಾರನ್ನೂ ಕೇಳಿ ಯಾರೂ ಬರಲ್ಲ, ಹೋಗುವಾಗ ಯಾರನ್ನು ಕೇಳಿ ಯಾರು ಹೋಗಲ್ಲ. ಅವರವರ ಕಾಲಕ್ಕೆ ಆ ಪರಮಾತ್ಮನ ನಿಯಮದಂತೆ ಬರ್ತಾರೆ, ಒಂದಷ್ಟು ಪಾತ್ರಗಳನ್ನು ಮಾಡ್ತಾರೆ, ದೇವರು ಕರೆದಾಗ ಹೋಗ್ತಾರೆ, ಮುಗೀತು. ಇಷ್ಟಕ್ಕೆ ವ್ಯಾಮೋಹ, ಇಷ್ಟಕ್ಕೆ ರಕ್ತ ಸಂಬಂಧ ಬಂಧುತ್ವ,
ಆದರೆ ದೇವರು ಭೂಮಿಯ ಮೇಲೆ ಒಂಟೊಂಟಿಯಾಗಿ ಬದುಕೋದು ಕಷ್ಟ. ಈ ಮಾನವ ಸಮಾಜ ಒಂಟೊಂಟಿಯಾಗಿ ಇರಲಿಕ್ಕೆ ಇಷ್ಟ ಬೀಳೋದಿಲ್ಲ. ಹೀಗಾಗಿ ಒಂದು ಬಂಧುತ್ವ, ಒಂದು ಸೋದರತ್ವ, ಒಂದು ನಿಕಟ ಅವರ್ಥ, ಈ ರೀತಿಯಲ್ಲಿ ಒಂದು ನಿಕಟ ಸಂಬಂಧವನ್ನು ದೇವರು ಆ ಮೋಹ ಮತ್ತು ವ್ಯಾಮೋಹ ಅಂತಕ್ಕಂಥ ಎರಡು ಮಾಯೆಗಳನ್ನು ಆ ಮಾಯೆಗಳ ಮುಖಾಂತರ ಬಂಧಿಸ್ತಾನೆ. ಆ ಮಾಯೆ ಏನು ಮಾಡ್ತದೆ, ದೈಹಿಕ ಅವಶ್ಯಕತೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಒಬ್ಬರು ಇನ್ನೊಬ್ಬರನ್ನು ಅವಲಂಬಿಸುವಂಥದ್ದು. ಈಗ ಮಗು ತಾಯಿನ ಅವಲಂಬಿಸುತ್ತೆ. ಯಾಕೆ ಅಂತಂದರೆ ಮಗುವಿನ ಎಲ್ಲ ಅಗತ್ಯಗಳನ್ನು ತಾಯಿ ಮಾತ್ರನೇ ಪೂರೈಸೋಕ್ಕೆ ಸಾಧ್ಯ. ನೋಡಿ, ಅದು ತಂದೆ ಹತ್ರ ಜಾಸ್ತಿ ಹೋಗಲ್ಲ. ಯಾಕೆ ಅಂತಂದರೆ ಅದಕ್ಕೆ ಗೊತ್ತು, ನನ್ನ ಅಗತ್ಯಗಳು ಪೂರೈಸೋದು ನನ್ನ ತಾಯಿ ಅಂತ ಹೇಳಿ. ಹೀಗೆ ದೈಹಿಕವಾಗಿ ಮತ್ತು ಜೀವನದ ಕೆಲವು ಅವಶ್ಯಕತೆಗಳಿಗೆ ಅನುಕೂಲವಾಗಿ ಒಬ್ಬರು ಇನ್ನೊಬ್ಬರನ್ನು ಅವಲಂಬಿಸಿರುವುದರಿಂದ ಅದು ಆ ಮೋಹ, ಆ ಅಟ್ಯಾಚ್ಮೆಂಟು, ಆ ವ್ಯಾಮೋಹ, ವಿಪರೀತ ವ್ಯಾಮೋಹಗಳು ನಮ್ಮನ್ನು ಹೊಳುವಂತೆ ಮಾಡ್ತವೆ. ಈ ಬಂಧುತ್ವನೇ ನಿಜ, ಈ ಸಂಬಂಧನೇ ನಿಜ ಅಂತಕ್ಕಂಥ ಆ ಮಾಯೆ ನಮ್ಮನ್ನು ಕಾಡಿಸಿ 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 ಕಣ್ಣಲ್ಲಿ ನೀರು ಬರಿಸುತ್ತೆ. ಇಲ್ಲಿ ಶರಣರು ಒಂದು ವಚನದಲ್ಲಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಶರಣರು ಅಳಬಾರ್ದು, ಜೊತೆಗೆ ಸತ್ತಂತಹ ಶವಗಳನ್ನು ಸುಡಬಾರ್ದು, ಸತ್ತಂತಹ ಹೆಣಗಳನ್ನು ಸುಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇದು ಶರೀರ ಯಾವಾಗಲೂ ಸುಡ್ತಾನೆ ಇರ್ತದೆ, ಇದರೊಳಗೆ ಯಾವಾಗಲೂ ಬೆಂಕಿ ಇದ್ದೇ ಇರ್ತದೆ. ಆ ಪಂಚಭೂತಗಳಲ್ಲಿ ಒಂದಾದಂತಹ ಬೆಂಕಿ ಜೊತೆನಲ್ಲೇ ನಾವು ಇರ್ತೀವಿ, ಈ ಶರೀರ ಬೆಂಕಿ ಜೊತೆನಲ್ಲೇ ಇರ್ತದೆ. ಆದರೆ ಈ ಶರೀರ ಪಂಚಭೂತಗಳಿಂದ ಮಾಡಲ್ಪಟ್ಟು ಕೊನೆಯ ದಿನಗಳಲ್ಲಿ ಪಂಚಭೂತಗಳಲ್ಲೇ ವಿಲೀನ ಆಗಬೇಕು. ಇದು ಪ್ರಕೃತಿಯ ನಿಯಮ. ನಾವು ಸತ್ತಾಗ ನಮ್ಮ ದೇಹವನ್ನು ಸುಡಬಾರದು, ಅದನ್ನು ಮಣ್ಣು ಮಾಡಬೇಕು, ಮಣ್ಣಲ್ಲೇ ಹಾಕಬೇಕು, ಮಣ್ಣಿಗೆ ಸಂಪರ್ಕ ಕೊಡಬೇಕು ಅಂತ ಹೇಳ್ತಾರೆ ನಮ್ಮ ಶರಣರು. ಯಾಕೆ ಅಂತಂದರೆ ಈ ಶರೀರವನ್ನು ಮಣ್ಣಿಂದಲೇ ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದು ಅವರ ಒಂದು ವಿಚಾರ. ಆದ್ದರಿಂದ ಮಣ್ಣಿಂದ ಕಾಯ ಮಣ್ಣಿಗೆ ಹೋಗಬೇಕು, ಮಣ್ಣಿಂದ ಬಂದಿರತಕ್ಕಂಥ ಶರೀರ ಮಣ್ಣಿಗೆ ಹೋಗಬೇಕು, ಸುಡೋಂಗಿಲ್ಲ. ಯಾಕೆಂದರೆ ಇದು ಬೆಂಕಿ ಮಧ್ಯದಲ್ಲೇ ಇತ್ತು, ಬೆಂಕಿ ಜೊತೆನಲ್ಲೇ ಇತ್ತು, ಅದಕ್ಕೇನು ವಿಶೇಷ ಇಲ್ಲ. ಆದ್ದರಿಂದ ಆ ಸದ್ಗತಿಯನ್ನು ಕಾಣಬೇಕಂತಂದರೆ ಅದನ್ನು ವ್ಯವಸ್ಥೆ ಅಂತಂದರೆ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡಬೇಕು ಅನ್ನುವಂಥದ್ದು ಹೇಳ್ತಾರೆ. ಆದರೆ ಆ ಮಣ್ಣಲ್ಲಿ ಹಾಕಿ ಮುಚ್ಚುವಂಥದ್ದು ವೆರಿ ಸಿಂಪಲ್, ಆದರೆ ಅದಕ್ಕೆ ನಾವು ಮಾಡುವಂತಹ ಶಾಸ್ತ್ರಗಳಿದಾವಲ್ಲ, ನಗ್ತಾರೆ ನಮ್ಮ ಶರಣರು. ಹೇಳ್ತಾರೆ, ಏನಯ್ಯ ನಿನಗೆ ಬುದ್ಧಿ ಹೇಳೋದು, ನಿನಗೆ ಒಳ್ಳೇದು ಮಾಡೋದು ಹೆಣಕ್ಕೆ ಶೃಂಗಾರ ಮಾಡೋದು ಒಂದೇ ಅಂತಾರೆ. ಅದು ಹೆಣ ಅಂತಕ್ಕಂಥದ್ದು ಅದು ಕೆಲಸಕ್ಕೆ ಬಾರದು ಇವಾಗ, ಅದರೊಳಗಡೆ ಚೈತನ್ಯ ಇಲ್ಲ. ಈಗ ಆ ಚೈತನ್ಯ ಆಚೆ ಹೋಗಿಬಿಟ್ಟಿದೆ, ಆಚೆ ಚೈತನ್ಯ ಆಚೆ ಹೋದ್ಮೇಲೆ ಅದಕ್ಕೆ ಬೆಲೆ ಇಲ್ಲ. ಈಗ ಒಂದು ಕಡಲೆಕಾಳು, ಕಡಲೆ ಬೀಜ, ಶೇಂಗಾ, ಆ ಶೇಂಗಾ ನಾವು ಅದರೊಳಗಡೆ ಬೀಜ ಇರೋವರೆಗೂ ಆ ಶೇಂಗಾವನ್ನು ನಾವು ಜೋಪಾನ ಮಾಡ್ತೀವಿ. ಆ ಸಿಪ್ಪೆಯನ್ನು ಓಪನ್ ಮಾಡಿ ಶೇಂಗಾ ಬೀಜವನ್ನು ಹೊರಗೆ ತೆಗೆದ ತಕ್ಷಣ ಆ ಸಿಪ್ಪೆನ ನಾವು ಅಷ್ಟು ಕಾಳಜಿ ಮಾಡೋದಿಲ್ಲ, ಆಚೆ ಹಾಕ್ಬಿಡ್ತೀವಿ. ಅದ್ರ ಬಗ್ಗೆ ನಮ್ಗೆ ಗಮನ ಇರೋದಿಲ್ಲ, ಆದರೆ ಬೀಜದ ಬಗ್ಗೆ ಗಮನ ಇರ್ತದೆ. ಹಾಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಜೀವಾತ್ಮ ಆಚೆ ಹೋದ ಮೇಲೆ ಇದು ಸಿಪ್ಪೆ, ಇದಕ್ಕೆ ಬೆಲೆ ಇಲ್ಲ. ಮತ್ತು ಆ ಬೆಲೆ ಇಲ್ಲದೆ ಇರತಕ್ಕಂಥ ಸಿಪ್ಪೆಗೆ ಆ ಘನವಸ್ತು ಹೋದ ಮೇಲೆ ಇದು ತ್ಯಾಜ್ಯ. ಆ ಘನವಸ್ತು ಅಂತಕ್ಕಂಥ ಪರಾತ್ಪರ ವಸ್ತು, ಆ ಜ್ಯೋತಿ ಸ್ವರೂಪ, ಜ್ಯೋತಿ ಸ್ವರೂಪದಲ್ಲಿರ್ತಕ್ಕಂಥ ಜೀವಾತ್ಮ, ಪರಮಾತ್ಮನೂ ಜ್ಯೋತಿ ರೂಪ, ಜೀವಾತ್ಮನೂ ಜ್ಯೋತಿ ರೂಪ. ಈ ಪರಮಾತ್ಮನ ಅಂಶವಾಗಿರ್ತಕ್ಕಂಥ ಜೀವಾತ್ಮ ಈ ಶರೀರದಿಂದ ಆಚೆ ಹೋದ ಮೇಲೆ ಇದು ತ್ಯಾಜ್ಯ ವಸ್ತು. ಈ ತ್ಯಾಜ್ಯ ವಸ್ತುಗೆ ಶೃಂಗಾರ ಮಾಡಿದ್ರೆ ಏನು ಚೆನ್ನಾಗಿರ್ತದೆ, ಏನಾರು ಅರ್ಥ ಇರ್ತದ? ಅದಕ್ಕೆ ನಮ್ಮ ಶರಣರು ಭಾರಿ ಸ್ಟ್ರಿಕ್ಟಾಗಿ ಹೇಳ್ತಾರೆ, ಯಾವ ಕಾರಣಕ್ಕೂ ಶೃಂಗಾರ ಮಾಡಬಾರ್ದು, ಹೆಣಕ್ಕೆ ಶೃಂಗಾರ ಮಾಡಬಾರ್ದು. ಹೆಣವನ್ನು ಕೆಲವು ಆ ಗೋಪುರಗಳಂತ ಏನೋ ಮಾಡ್ತಾರೆ, ವಿಮಾನ ಥರ ಮಾಡ್ತಾರೆ,
ಅದೆಲ್ಲ ಶೃಂಗಾರ ಮಾಡಿ ಅದ್ರ ಮೇಲೆ ಒತ್ಕೊಂಡು ಹೋಗಬಾರ್ದು. ಒಂದು ಕಟ್ಟಿಗೆ ಮೇಲೋ ಒಂದು ಬಾಕ್ಸ್ ಮೇಲನೋ ಇಟ್ಕೊಂಡು ತೊಗೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅಥವಾ ಚಟ್ಟ ಅಂತ ಹೇಳ್ತೀವಿಲ್ಲ ನಾವು. ತೂ ಸಂಪ್ರದಾಯ ಅದು ಸರಿಯಿಲ್ಲ. ಇಷ್ಟು ಬಾಳಿ ಬದುಕಿದಂಥ ಮನುಷ್ಯರು ಕೊನೆಗೆ ಚಟ್ಟದ ಮೇಲೆ ಹೋಗ್ತಾರೆ ಅಂತ ಹೇಳೋದೇನೋ ಭಾರಿ ಸಿಂಪಲ್ಲು ಅದು. ಆದರೆ ಒಂದು ಅದಕ್ಕೂ ಒಂದು ಕಳಿಸ್ಬೇಕಾದ್ರೆ ತೊಗೊಂಡೋಗಿ ಮಣ್ಣಲ್ಲಿ ಹಾಕೋವರೆಗೂ ಅದಕ್ಕೊಂದು ಮರ್ಯಾದೆ ಅಂತ ಇದ್ದೇ ಇರ್ತದೆ. ಅದಕ್ಕೊಂದು ಮರ್ಯಾದೆ ಅಂತ ಇದ್ದೇ ಇರ್ತದೆ. ಹಿಂದೂಗಳೂ ಸಹ ಒಂದೊಂದು ಬಾಕ್ಸ್ಗಳನ್ನ ಇಟ್ಕೊಂಡು, ಸ್ಟೀಲ್ ಬಾಕ್ಸು ಅಥವಾ ಅಲ್ಯೂಮಿನಿಯಂ ಬಾಕ್ಸು ಇಟ್ಕೊಂಡು, ಆ ಅಲ್ಯೂಮಿನಿಯಂ ಬಾಕ್ಸಲ್ಲಿ ಬಾಡಿಯನ್ನು ಇಟ್ಕೊಂಡು ಗುಂಡಿವರೆಗೂ ತೆಗೆದುಕೊಂಡು ಹೋಗಿ ಗುಂಡಿನಲ್ಲಿ ಸಂಸ್ಕಾರ ಆದಮೇಲೆ ಅದನ್ನು ತೊಳೆದು ವಾಪಸ್ಸು ತೊಗೊಂಡು ಬಂದು ಒಂದು ದೇವಸ್ಥಾನದಲ್ಲೋ ಅಥವಾ ಆ ಗ್ರಾಮದ ಮುಖ್ಯವಾದಂಥ ಒಂದು ಭಾಗದಲ್ಲೋ ಇಡೋದು ಸರಿ. ನಾವು ಈ ಚಟ್ಟಗಳು ಕಟ್ಟೋದು, ಹೊತ್ಕೊಂಡು ಹೋಗೋದು, ಅಲ್ಲೆಲ್ಲೋ ಆ ಕಟ್ಟಿಗೆ ಬಿಸಾಕೋದು ಇವೆಲ್ಲವನ್ನು ಕೂಡ ಇದು ಸರಿಯಾದ ಕ್ರಮ ಅಲ್ಲ ಅಂತೇಳ್ಬಿಟ್ಟು ಶರಣರು ಹೇಳ್ತಾರೆ. ಇವೆಲ್ಲವನ್ನು ಕೂಡ ಬೇರೆ ಧರ್ಮೀಯರು ಮಾಡ್ತಾ ಇದ್ದಾರೆ. ಆದರೆ ನಾವು ಈ ಶರಣರ ಹೇಳಿರ್ತಕ್ಕಂಥ ವಚನಗಳನ್ನೂ ನೋಡಲಿಲ್ಲ. ನಾವು ಆ ಶರಣರ ಏನು ಆದೇಶವನ್ನು ಕೊಟ್ಟಿದ್ದಾರೆ, ನಮ್ಮ ಜೀವನದಲ್ಲಿ ಹೆಂಗೆಂಗಿರಬೇಕು ಅಂತ ಆದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಪುಟಗಳನ್ನು ಸಹ ನಾವು ತೆಗೆದು ನೋಡೋಕ್ಕೆ ಹೋಗಿಲ್ಲ. ಹೀಗಾಗಿ ನಾವು ಯಾವುದೋ ಒಂದು ವೈದಿಕ ವ್ಯವಸ್ಥೆ ಅದು ಹೇಳೋದೇ ಸತ್ಯ ಅಂತ ತಿಳ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಶರೀರವನ್ನು ದಹಿಸಬಾರದು, ಸುಡಬಾರದು, ಅದನ್ನು ಮಣ್ಣಲ್ಲಿ ಹಾಕಬೇಕು ಅಂತಕ್ಕಂಥ ಒಂದು ವಚನ ಏನು ಹೇಳುತ್ತೆ ಅಂತಂದರೆ, ಮಹಾಲಿಂಗವಂ ಗುರುವು ತಂದಿದಿರಿಟ್ಟಲ್ಲಿ ಸ್ಫಟಿಕ ಬಾಂಡದೊಳಗಿರ್ಪ ವಸ್ತುವೇ ಹೊರಗೆ. ಈಗ ನಮಗೆ ಮಹಾ ಗುರುವಾಗಿರ್ತಕ್ಕಂಥ ನಮ್ಮ ಗುರುಗಳು ನಮಗೆ ಒಂದು ಲಿಂಗಧಾರಣೆಯನ್ನು ಮಾಡ್ತಾರೆ. ಅಥವಾ ನಾನೊಬ್ಬ ಲಿಂಗಭಕ್ತ, ಶಿವಭಕ್ತನಾಗಿರ್ತೇನೆ, ದೈವ ಭಕ್ತನಾಗಿರ್ತೇನೆ, ಪ್ರತಿಯೊಬ್ಬರನ್ನೂ ಕೂಡ ಅವರು ನೋಡಲಿ ನೋಡಿಕೊಳ್ಳಿ, ಎಲ್ಲರಲ್ಲೂ ಕೂಡ ಒಳಗಡೆ ಲಿಂಗಗಳು ಇದ್ದೇ ಇದ್ದಾವೆ, 9 ಲಿಂಗಗಳು ಇದ್ದೇ ಇದ್ದಾವೆ. ಅದನ್ನು ದರ್ಶನ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ, ಮಾಡ್ಕೊಳ್ದಿದ್ದವ್ರು ಇಲ್ಲ. ಆದರೆ ಪ್ರತಿಯೊಬ್ಬರೂ ಕೂಡ ಆ ಪರಮಾತ್ಮನ ಅಂಶ ಲಿಂಗ ಸ್ವರೂಪಿಯಾಗಿರ್ತಕ್ಕಂಥದ್ದು ಇರ್ತದೆ. ಆ ಶರೀರದಲ್ಲಿ ಆ ಗುರು ಮುಟ್ಟಿ ಅವರಿಗೆ ಏನು ಲಿಂಗಧಾರಣೆ ಮಾಡ್ತಾನಲ್ಲ, ಅಂತಹ ಒಂದು ದೇಹದಲ್ಲಿ ಸ್ಫಟಿಕ ಬಾಂಡದೊಳಗಿರುಪ ವಸ್ತುವೇ ಹೊರಗೆ. ಆ ಸ್ಫಟಿಕ ಬಾಂಡ ಅಂತ ಕರೀತಾರೆ ಈ ಶರೀರವನ್ನು. ಸ್ಫಟಿಕ ಬಾಂಡದೊಳಗಿರುವ ವಸ್ತು ಅಂತಂತಂದರೆ ಜೀವಾತ್ಮ. ಆ ಜೀವಾತ್ಮ ಹೊರಗೆ ಹೋದ ಮೇಲೆ ಹೇಳ್ತಾರೆ ಆ ವಸ್ತು ಎಲ್ಲಿತ್ತಪ್ಪ ಅಂತಂತಂದರೆ, ಸ್ಫಟಿಕ ಬಾಂಡದೊಳಗಿರುಪ ವಸ್ತುವೇ ಹೊರಗೆ ಹೋದ ಮೇಲೆ ಹೊರಗಿರ್ದ ವಸ್ತುವೇ ಒಳಗೆ ತೋರಿ. ಅದು ಹೊರಗಡೆ ಇತ್ತು, ಹೊರಗಡೆ ಇರುವಂಥದ್ದಂದರೆ ಪರಮಾತ್ಮ, ಒಳಗಡೆ ಇರತಕ್ಕಂಥದ್ದು ಜೀವಾತ್ಮ, ಒಳಗಡೆ ಇರ್ತಿದ್ದಕ್ಕಂಥದ್ದು ವ್ಯಕ್ತಿ ಚೈತನ್ಯ, ಹೊರಗಡೆ ಇರತಕ್ಕಂಥದ್ದು ವಿಶ್ವ ಚೈತನ್ಯ. ಆ ವಿಶ್ವ ಚೈತನ್ಯ ಹೆಂಗಿರ್ತದೆ? ಬೆಳಕಿನ ರೂಪದಲ್ಲಿದೆ. ಪರಮಾತ್ಮ ಹೇಗಿದ್ದಾನೆ? ಬೆಳಕಿನ ರೂಪದಲ್ಲಿದ್ದಾನೆ. ಆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ, ಅದರ ಅಂಶವಾಗಿರ್ತಕ್ಕಂಥ ಜೀವಾತ್ಮ ಹೆಂಗಿರಬೇಕು? ಇದು ಬೆಳಕಿನ ರೂಪದಲ್ಲೇ ಇರಬೇಕು. ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಆ ವಸ್ತುವೇ ಹೊರಗೆ, ಒಳಗಿದ್ದ ವಸ್ತುವೇ ಒಳಗೆ ತೋರಿತ್ತು, ಹೊರಗಡೆ ಇತ್ತು ಆ ವಸ್ತು, ಪರಾತ್ಪರ ವಸ್ತು ಒಳಗೆ ತೋರ್ತು, ನಮ್ಮ ಶರೀರದೊಳಗಡೆ ತೋರ್ತು. ಈಗ ಅದೇ ವಸ್ತು ಏನಾಗಿದೆ ಅಂತಂದರೆ, ಅದೇ ವಸ್ತು ಹೊರಗಾಗಿದೆ. ಅದು ವಸ್ತು ಹೊರಗಾಗಿದೆ, ಒಳಗಿರುಪ ವಸ್ತುವೇ ಒಳಗೆ ತೋರಿ ಆ ಬಾಂಡವು ತನ್ನ ನಿಜ ಗುಣ ಒಳಿದು. ಇವಾಗ ಏನಾಯಿತು, ಅದಕ್ಕೆ ನಿಜ ಗುಣ ಇಲ್ಲ. ಜೀವಾತ್ಮ ಆಚೆ ಹೋದ ಮೇಲೆ ಅದು ಪರಮಾತ್ಮ ಜೊತೆ ಸಂಪರ್ಕವಾಯಿತು. ಆ ಸಂಪರ್ಕ ಆದಂಥದ್ದು ಈಗ ಅದಕ್ಕೆ ನಿಜ ಗುಣ ಇರೋದಿಲ್ಲ. ಅದಕ್ಕೆ ನಿಜ ಗುಣ ನಮಗೇನಾರ ಅದೆಲ್ಲ ಇದ್ದಿದ್ದರೆ ಪೂರ್ವ ಜನ್ಮದಲ್ಲಿ ಆ ಜನ್ಮದಲ್ಲಿ ಏನೇನಾಗಿತ್ತು ಎಲ್ಲ ನೆನಪಿದ್ದು ಬಿಡ್ತಾ ಇತ್ತು. ಅದು ಆಚೆ ಹೋದ ತಕ್ಷಣ, ಜೀವಾತ್ಮ ಆತ ಹೋದ ತಕ್ಷಣ ಅದಕ್ಕೆ ನಿಜ ಗುಣ ಒಳಿದು, ಅದಕ್ಕೆ ನಿಜ ಗುಣಗಳು ಅಳಿದು ಹೋಗುತ್ತೆ. ನಿಜ ಗುಣ ಒಳಿದು ವಸ್ತುವಿನ ಗುಣರೂಪವಾಗಿ ತೋರುತ್ತಿತ್ತು. ಇವಾಗೇನಾಗಿದೆ ಅಂತಂದರೆ, ಇಷ್ಟ ಪ್ರಾಣಗಳು ಎರಡೂ ಏಕವಾದಲ್ಲಿ ಶರೀರವು ತನ್ನ ಮುಂದಿನ ಗುಣ ಒಳಿದು ಅನ್ನುವಂಥ ಮಾತು ಹೇಳ್ತಾರೆ. ಪ್ರಾಣ ಹೋದ ಮೇಲೆ
ಇಷ್ಟ ಪ್ರಾಣಗಳೇನಿದ್ದವಲ್ಲ ಆ ಶರೀರ ಇಷ್ಟಲಿಂಗ ಮತ್ತು ಪ್ರಾಣಲಿಂಗ. ಇಲ್ಲಿ ಇಷ್ಟಲಿಂಗ ಅಂತಂದರೆ ಪರಮಾತ್ಮ, ಪ್ರಾಣಲಿಂಗ ಅನ್ನುವಂಥದ್ದು ಜೀವಾತ್ಮ. ಇವು ಈ ಶರೀರದಲ್ಲಿದ್ದು ಇವೆರಡೂ ಕೂಡ ಬೇರೆ ಆದಮೇಲೆ ಇಷ್ಟ ಪ್ರಾಣಗಳಿಂಗವು ಎರಡೂ ಕೂಡ ಒಂದಾಯಿತು. ಇವಾಗ ಆಚೆ ಹೋದ್ಮೇಲೆ ಒಂದಾಯಿತು, ಶರೀರವು ತನ್ನ ಮುಂದಿನ ಗುಣವು ಅಳಿತು ಅಂತ ಹೇಳ್ತಾರೆ. ಶರೀರವು ತನ್ನ ಮುಂದಿನ ಗುಣ, ಅದು ಒಳಗಡೆ ಇತ್ತಂತ ಏನೇನು ಗುಣ ಇತ್ತೋ ಜೀವಾತ್ಮ ಇದ್ದಾಗ, ಆ ಜೀವಾತ್ಮ ಇದ್ದಂತ ಹೊರಗಡೆ ಹೋದ ತಕ್ಷಣ ಇದರ ಎಲ್ಲ ಗುಣಗಳು ಹೋಯಿತು. ಈ ಶರೀರದ ಎಲ್ಲ ಗುಣಗಳು ಅಳಿದು ಹೋದಂಥದ್ದು. ಇದು ಏನಾಯಿತು, ಅಗ್ನಿ ಸ್ವರೂಪವಾದ ಇಷ್ಟಲಿಂಗದಲ್ಲಿ ಇದು ಐಕ್ಯವಾಗಿತ್ತು ಇದುವರೆಗೂ. ಇದು ಅಗ್ನಿ ತತ್ವ ಇರತಕ್ಕಂಥ ಈ ಶರೀರದಲ್ಲಿ ಇದುವರೆಗೂ ಐಕ್ಯವಾಗಿತ್ತು. ಅದರಿಂದ ಇದನ್ನು ಏನು ನಾವು ದಹನ ಮಾಡಲು ಯೋಗ್ಯವಲ್ಲ ಅಂತ ಹೇಳ್ತಾರೆ. ಏನು ದಹಿಸಬೇಕಾಗಿಲ್ಲ, ಇದನ್ನು ದಹಿಸಬೇಕಾಗಿಲ್ಲ. ಆದ್ದರಿಂದ ನಿರಾಕಾರವಾದ ಪ್ರಾಣವು ಈಶಾನ್ಯ ಸ್ವರೂಪವಾದಂತಹ ಪ್ರಾಣಲಿಂಗದಲ್ಲಿ ಲೀನವಾಗಿತ್ತು ಅಂತ ಹೇಳ್ತಾರೆ. ನಿರಾಕಾರವಾಗಿರ್ತಕ್ಕಂಥ ಪ್ರಾಣಕ್ಕೆ ನಿರಾಕಾರ, ಅದು ನಾವು ನೋಡಲಿಕ್ಕಾಗಲ್ಲ. ಕೆಲವರಲ್ಲಿ ಏನೇನೋ ಹೇಳ್ತಾರೆ, ಆ ಪ್ರಾಣ ಅಲ್ಲಿ ಆಪರೇಷನ್ ಮಾಡ್ತಿದ್ರಂತೆ, ಅಲ್ಲಿ ಕ್ಯಾಮ್ರಾ ಹೈ ರೆಸೊಲ್ಯೂಷನ್ ಕ್ಯಾಮ್ರಾ ಇಟ್ಟಿದ್ರಂತೆ, ಹೇಗೆ ಅದು ಪ್ರಾಣ ಹೋಯಿತು ಅಂತಕ್ಕಂಥದ್ದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಬಿಟ್ಟಿದೆ ಅಂತಾರೆ. ಇದೆಲ್ಲ ಸುಳ್ಳು. ಅಷ್ಟು ಸುಲಭನಾಗಿ ಆತ್ಮವನ್ನು ಸೆರೆ ಹಿಡಿಯುವಂಥ ಕ್ಯಾಮ್ರಾಗಳು ಹತ್ತಲ್ಲ, ಇನ್ನೂ ಸಾವಿರ ವರ್ಷ ಜನ್ಮ ಎತ್ತಿ ಬಂದರೂ ಕೂಡ ಯಾರು ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಅದೊಂದು ರಹಸ್ಯ, ಅದೊಂದು ಪ್ರಕೃತಿಯ ರಹಸ್ಯ. ಅಷ್ಟು ಸುಲಭನಾಗಿ ಅದನ್ನು ನೋಡಲಿಕ್ಕಾಗಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಸೂಕ್ಷ್ಮವಾಗಿರ್ತಕ್ಕಂಥ ಆ ನಿರಾಕಾರವಾದ ಪ್ರಾಣವು ಏನಾಗಿತ್ತು ಅಂದರೆ ಈಶಾನ್ಯ ಸ್ವರೂಪವಾದ ಪ್ರಾಣದಿಂದಲ್ಲಿ ಲೀನವಾಗಿತ್ತು ಅಂತಾರೆ. ಇದಕ್ಕೆ ನಮ್ಮ ಶರೀರದಲ್ಲಿ ಈಶಾನ್ಯ ಅಂತಂತಂದರೆ ನಮ್ಮ ಶಿಖಾಚಕ್ರ. ಇಲ್ಲಿ ಏನು ತಲೆ ಸುಳಿ, ಈ ತಲೆ ಸುಳಿನ ನಾವು ಶಿಖಾಚಕ್ರ ಅಂತ ಕರಿತೀವಿ. ಆ ಶಿಖಾಚಕ್ರದಲ್ಲಿ ಪ್ರಾಣ ಅಲ್ಲಿಂದ ಹೋಗುತ್ತೆ ಅಂತಕ್ಕಂಥದ್ದು ನಮ್ಮ ಶರಣರ ಒಂದು ವಿಚಾರ. ಪ್ರಾಣಲಿಂಗ ಅಲ್ಲಿಂದ ಆ ಶಿಖಾಚಕ್ರದಲ್ಲಿಂದ ಅದು ಪರಮಾತ್ಮನನ್ನು ಸೇರಿಕೊಳ್ಳುತ್ತೆ, ಅಲ್ಲಿಂದ ಹೋಗುತ್ತೆ ಅನ್ನುವಂಥದ್ದು. ಈಶಾನ್ಯ ಸ್ವರೂಪವಾದ ಪ್ರಾಣಲಿಂಗದಲ್ಲಿ ಲೀನವಾಗಿದ್ದಂತಹ ಇದನ್ನು ಈ ಶರೀರ ಎಲ್ಲಿಂದ ಹೋಯಿತು ಅಂತಂದರೆ ಪ್ರಾಣಲಿಂಗ ಏನಾಯಿತು, ಇಷ್ಟಲಿಂಗದೊಳಗಡೆ ಸೇರಿತು. ಯಾವ ಮುಖಾಂತರ, ನಮ್ಮ ಈ ಒಂದು ಶಿಖಾಚಕ್ರದ ಮುಖಾಂತರ. ಅದಕ್ಕೆ ಪ್ರಾಣಲಿಂಗ ಅಂತ, ಶಿಖಾಚಕ್ರ ಪ್ರಾಣಲಿಂಗದಲ್ಲಿದೆ. ಆ ಪ್ರಾಣಲಿಂಗದ ಜಾಗನೇ ಶಿಖಾಚಕ್ರ. ಆ ಪ್ರಾಣಲಿಂಗ ಶಿಖಾಚಕ್ರದ ಮುಖಾಂತರ ಅದು ಇಷ್ಟಲಿಂಗ ಅಂತಂದರೆ ಬ್ರಹ್ಮಾಂಡ. ಈ ಬ್ರಹ್ಮಾಂಡದಲ್ಲಿ ಸೇರಿಕೊಳ್ತು, ವಿಲೀನ ಆಯಿತು. ಪ್ರಾಣಲಿಂಗದಲ್ಲಿ ವಿಲೀನವಾದದ ಕಾರಣ ಇದೇನಾಯಿತು, ಕರ್ಮ ಸಂಸ್ಕಾರ ಯೋಗ್ಯವಲ್ಲವಾಯಿತು. ಇದಕ್ಕೆ ಯಾವನ್ನ ಕರ್ಮ ಸಂಸ್ಕಾರಗಳು ಏನು ಇದಕ್ಕೇನು ಬೇಕಾಗಿಲ್ಲ, ಏನು ಆಗಬೇಕೋ ಅದು ಆಯಿತು. ಆದುದರಿಂದ ಶಿವಭಕ್ತನಿಗೆ ದಹನ ಸಂಸ್ಕಾರ ಇಲ್ಲದಾಗಿತ್ತು ಅಂತ ಹೇಳ್ತಾರೆ. ಆದ್ದರಿಂದ ಶಿವಭಕ್ತನಿಗೆ ದಹನ ಸಂಸ್ಕಾರವಿಲ್ಲವಾಗಿತ್ತು. ಇಂತಪ್ಪ ಸಾಕಾರ ನಿರಾಕಾರ ಶಿವಶಕ್ತಿ ಸ್ವರೂಪವೆಲ್ಲವೂ ಭಾವದೊಳಗೊಂದೇ ಆಗಿ ಪರಿಪೂರ್ಣ ತೃಪ್ತಿಯಾಗಿತ್ತು. ಇಲ್ಲಿ ಕ್ರಿಯೆಗಳು ನಡೆದೋಯಿತು. ಏನು ಕ್ರಿಯೆ ಆಗಬೇಕಾಗಿತ್ತೋ ಆ ಕ್ರಿಯೆ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಇಲ್ಲಿ ಆಯಿತು. ಏನಾಯಿತು, ಶಿಖಾಚಕ್ರದಲ್ಲಿ ಆ ಭಾವಲಿಂಗ ಮುಖಾಂತರ ಇಷ್ಟಲಿಂಗವು ಸಮರ್ಪಿಸಲ್ಪಟ್ಟಿತು. ಈ ಜೀವಾತ್ಮ ಆ ಪರಮಾತ್ಮನಲ್ಲಿ, ಇಷ್ಟಲಿಂಗ ಅಂತಂತಂದರೆ ಇದು ಪರಮಾತ್ಮ ಬ್ರಹ್ಮಾಂಡ. ಬ್ರಹ್ಮಾಂಡದಲ್ಲಿ ಈ ಜೀವಾತ್ಮ ಅಂತಕ್ಕಂಥದ್ದು ಆ ಶಿಖಾಚಕ್ರದಲ್ಲಿ ಮುಖಾಂತರ ಹೋಗಿ ಲೀನವಾಯಿತು, ಕ್ರಿಯೆಗಳು ಸಂಪೂರ್ಣ ಆಯಿತು. ಅದರಿಂದ ಈ ಶರೀರಕ್ಕೆ ಯಾವ ಸಂಸ್ಕಾರಗಳು ಏನೂ ಕೂಡ ನೀವೇನೇನು ಮಾಡಬೇಕಾಗಿಲ್ಲ. ನಾವೇನಾರ ಮಾಡಬೇಕಾಗಿದ್ದರೆ ಅದು ಪ್ರಾರ್ಥನೆ, ಭಗವಂತನಲ್ಲಿ ಪ್ರಾರ್ಥನೆ. ಇಂತಪ್ಪ ಸಾಕಾರವಾದ ನಿರಾಕಾರ ಶಿವಸ್ವರೂಪವೆಲ್ಲವೂ ಈ ಭಾವದೊಳಗೊಂದೇ ಆಗಿ ಪರಿಪೂರ್ಣ ತೃಪ್ತಿಯಾದಲ್ಲಿ ನಿಜ ಸ್ವಾಭಾವಿಕವಾಗಿತ್ತು ಕಾಣ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ಶರಣರು ಹೇಳ್ತಾರೆ. ಹೀಗಾಗಿ ಈ ಶರೀರವನ್ನು ಸುಡಬಾರದು, ನಾವು ಮಣ್ಣಲ್ಲಿ ಇಡಬೇಕಾದ್ರೂ ಕೂಡ ಒಂದು ಕೆಲವು ನಿಯಮಗಳಿದ್ದಾವೆ. ಯಾವ ಕಾರಣಕ್ಕೂ ಉಪ್ಪನ್ನು ಹಾಕಬಾರದು, ಹಸಿ ಎಲೆಗಳನ್ನು
ಹಾಕಬಾರದು. ನಾವು ಹೆಣವನ್ನು ಭೂಮಿಯ ಒಳಗಡೆ ಗುಂಡಿನಲ್ಲಿ ಮಲಗಿಸ್ಬಿಟ್ಟು ಅದರ ಮೇಲೆ ಒಂದು ಹಲಗೆಯನ್ನು ಕಟ್ಟಿಗೆ ಹಲಗೆಯನ್ನು ನಾವು ಇಡಬೇಕು. ಯಾಕೆ ಅಂತಂದರೆ ಆ ಹಲಗೆ ವಾಸನೆಗೆ ಗೆದ್ದಲು ಹುಳ ಬಂದು ಬೇಗ ಆ ಶರೀರವನ್ನು ಮಣ್ಣು ಒಳಗಡೆ ಸೇರಿಸುವಂತಹ ಬೆರೆಸುವಂತಹ ಪ್ರಕ್ರಿಯೆಯನ್ನು ತಕ್ಷಣ ಸ್ಟಾರ್ಟ್ ಮಾಡ್ತವೆ. ಅದಕ್ಕೋಸ್ಕರ ನಾವು ಏನೇನೋ ಮಾಡಿ ಅದಕ್ಕೆಲ್ಲ ಕರ್ಮಕಾಂಡಗಳನ್ನೆಲ್ಲ ಮಾಡಿ ಆ ಶರೀರವನ್ನು ಹಾಳು ಮಾಡಬಾರ್ದು. ಬಹಳ ಪರಿಶುದ್ಧವಾಗಿ ಸ್ನಾನ ಮಾಡಿಸಿ ಒಂದು ಶುಭ್ರವಾದ ಬಟ್ಟೆನೆಲ್ಲ ತೊಡಿಸಿ ಅಥವಾ ಸುತ್ತಿ ಅದನ್ನು ತೊಗೊಂಡೋಗಿ ಮಣ್ಣಲ್ಲಿ ಇಟ್ಟರೆ ಸಾಕು. ಬೇರೆ ಯಾವುದೇ ಅರಿಶಿನ ಇಡೋದು, ಕುಂಕುಮಗಳು ಹಾಕೋದು ಮಾಡಬಾರ್ದು. ಅರಿಶಿನ ಹಾಕಿದ್ರೆ ಗೆದ್ದಲು ಹುಳ ಬೇಗ ಬರೋದಿಲ್ಲ, ಅದು ಕೊಳತು ಉಳಿತು ನಾರಿ ಹುಳ ಬಿದ್ದು ನಂತರ ಅದು ಎಲ್ಲ ಅಂಶಗಳೆಲ್ಲ ಕಡಿಮೆ ಆದ ಮೇಲೇ ಹುಳ ಬರೋದು, ಗೆದ್ದಲು ಹುಳ ಬಂದು ಭೂಮಿಗೆ ಸೇರಿಸೋದು. ಅದರಿಂದ ಆ ಥರ ಯಾವುದೇ ಆಚರಣೆಗಳು ಮಾಡಬಾರ್ದು. ಇದನ್ನು ನಮ್ಮ ಶರಣರು ನಮಗೆ ಎಲ್ಲ ಹೇಳಿಕೊಟ್ಟಿದ್ದಾರೆ. ಶರಣರು ಹೇಳಿಕೊಟ್ಟಿರ್ತಕ್ಕಂಥ ಈ ಎಲ್ಲ ಸಂಸ್ಕಾರಗಳ ಕ್ರಿಯೆಗಳನ್ನು ನಮ್ಮ ಬಸವ ಟಿ ವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಟ್ರೈನಿಂಗೆ ಕೊಟ್ಟು ಈ ರೀತಿ ಟ್ರೈನಿಂಗ್ ಕೊಟ್ಟು ಕೆಲವು ಕ್ರಿಯಾಮೂರ್ತಿಗಳನ್ನು ತಯಾರು ಮಾಡಿ ಆ ಫೀಲ್ಡ್ಗೆ ಕಳಿಸುವಂತಹ ಕೆಲಸವನ್ನು ಬಸವ ಟಿ ವಿ ಮಾಡ್ತದೆ. ಮುಂದಿನ ದಿನಗಳಲ್ಲಿ ಇಂತಹ ಒಂದು ಸಂಸ್ಕಾರ ಕ್ರಿಯೆಗಳನ್ನು ಹೀಗೆ ಮಾಡಬೇಕು ಅನ್ನುವಂತಹ ಒಂದು ಕೆಲವು ಪುಸ್ತಕಗಳನ್ನು ಸಹ ಬಸವ ಟಿ ವಿ ಪ್ರಕಟಣೆ ಮಾಡ್ತದೆ. ಹೀಗಾಗಿ ನಾವೆಲ್ಲ ಬಸವಾದಿ ಶರಣರ ಇಂತಹ ಒಂದು ಸಂಸ್ಕಾರದ ವಿಚಾರಗಳನ್ನು ತಿಳಿದುಕೊಂಡು ನಾವು ಪ್ರಬುದ್ಧರಾಗಿ ನಾವು ಬದುಕೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣವು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗ.